ಲೋನ್ ತಗೊಂಡು 3 ತಿಂಗಳಿಗೆ ಇವನು ಹೋಗ್ಬಿಟ್ಟ. ಅದ ಇವನು ಹೋದ್ಮೇಲೂ EMI ಕಟ್ಕೊಂಡ್ಬಂದೆ. ನವೀನ್ ಬೆಳ್ಕೊಂಡೋಗಿದ್ರೆ ಅವನು ಒಂದು ವರ್ಷ ಹಾಸ್ಪಿಟಲ್ ಚಾಲ ತೀರಿಸ್ಬಿಡೋನು, ಅಥವಾ ಇವನಲ್ಲಿ ನ್ಯೂಜಿಲೆಂಡ್ ಕಂಟಿನ್ಯೂ ಮಾಡಿದ್ರು ಯಾವತ್ತೋ ತೀರೋಗ್ಬಿಡೋದು. ಇದನ್ನ ನಂಬ್ಕೊಂಡು ನಾನು ಸಲಹೆ ಮಾಡಿಕೊಂಡು ಎಲ್ಲೂ ಮದುವೆ ಪ್ರಸ್ತಾಪಗಳು ಮಾಡಲಿಲ್ಲ. ಈ ವಾಸ್ ನಾಟ್ ಇಂಟ್ರೆಸ್ಟೆಡ್. ಅವನು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಬದುಕಬೇಕು ಅಂತೇಳಿ ಬಹಳ ಆಸೆಪಟ್ಟ, ನಡೆಯಲಿಲ್ಲ. ಕೆಲವೊಂದು 3-4 ನ್ಯೂಸ್ ಪೇಪರ್ ಅಲ್ಲಿ ದೇ ಹ್ಯಾಡ್ ಫಾಲ್ಸ್ಲಿ ರಿಪೋರ್ಟೆಡ್ ದಟ್ ಹಿ ಹ್ಯಾಡ್ ಡೈಡ್ ಆಫ್ ಜಾಂಡಿಸ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆಲ್ ಆಫ್ ದಟ್. ದಟ್ ವಾಸ್ ಅ ಲಾಟ್ ಮೋರ್ ಏನಂತ ಹೇಳಿ ಡಿಸ್ಟರ್ಬಿಂಗ್ ಫಾರ್ ಮಾಮ್ ಟು ಬಿ ಪ್ರಿಸೈಸ್. ಸ್ಕೂಲಿಂದ ಆಗಲಿ ಅಥವಾ ಸಿನಿಮಾ ಬಂದಮೇಲೂ ಆಗಲಿ ನನ್ನ ಫ್ರೆಂಡ್ಸ್ ಯಾವಾಗ ಯು ನನ್ನ ಫ್ರೆಂಡ್ಸ್ ಇನ್ನು ಯಾರನ್ನು ಬೇಕಂದ್ರೆ ಕೇಳ್ಬೋದು, ಎಲ್ಲ ಹೇಳೋರು ಶ್ರೇಯಸ್ ಸರ್ ಅಪ್ಪ ಅಮ್ಮ ಎದುರ್ತಾನೆ ಇದು ಅವ್ರ ಅಣ್ಣಂಗೆ ಎದುರ್ತಾನೆ ಅನ್ನೋರು ಹೆದರ್ತಿದ್ರು. ಓ ಎಸ್ ಎಸ್ ಆಫ್ ಕೋರ್ಸ್ ದೇರ್ ಇಸ್ ನೋ ಡೌಟ್ ಅಬೌಟ್ ಸ್ಟ್ರಿಕ್ಟ್ ಬ್ರದರ್ ಸ್ಟ್ರಿಕ್ಟ್ ಬ್ರದರ್. ನೂರೊಂದು ನೆನಪು ಇಲ್ಲಿವರೆಗೂ ಒಂದು ಜೀವನ ಸರ್. ನೀವು ನವೀನ್ ಮಯೂರ್ ಅವರು, ನಿಮ್ಮ ಶ್ರೀಮತಿ ಅವರು, ಶ್ರೇಯಸ್ ಅವರು ಒಂದು ಒದ್ದಾಟ, ಅವ್ರ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋ ರೀತಿ, ಮಗನ್ನ ಒಂದು ಕಳಿಸೋ ರೀತಿ, ಆದರೆ ನವೀನ್ ಹೋದ್ಮೇಲೆ ಇನ್ನೊಂದು ಜೀವನ ನಿಮ್ಗೆ ಇದಕ್ಕಿಂತ ಘೋರ ಅಂತ ಅನ್ಸುತ್ತೆ ನನಗೆ. ಅದು ಅಲ್ಲಿ ಸ್ಯಾಮಿಲ್ಟನಸ್ ಏನಂದರೆ ಒಂದು ಎಜುಕೇಷನ್ ಲೋನ್ ತೊಗೊಂಡಿದ್ವಿ, ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಬ್ಯಾಂಕಲ್ಲಿ ಹೋದ್ವಿ. ಬ್ಯಾಂಕಲ್ಲಿ ಹೋಗಿ ಸ್ವಲ್ಪ ತೀರಿಸಿದ್ವಿ. ನಂದು ಹೆಂಗೆ ತೀರಿಸ್ಬೇಕು ಅಂತ ಲೆಕ್ಕ ಹಾಕೊಂಡೆ. ಪಾಪ ಶ್ರೇಯಸ್ಗೆ 2011 ಹ್ಯಾಡ್ ದಿನ್ ಎಕ್ಸಲೆಂಟ್ ಆಪರ್ಚುನಿಟಿ ಇನ್ ನ್ಯೂಜಿಲೆಂಡ್. ಅವನಿಗೊಂದು ಆಫರ್ ಬಂತು ಆಗಿನ ಕಾಲದಲ್ಲಿ 3 ಲಕ್ಷ ರೂಪಾಯಿ ತಿಂಗಳಿಗೆ. ಇವನದೇನಾಯಿತು ಅಂದರೆ ನವೀನ್ಗೆ ಒಂದು ಈ MS ರಾಮಯ್ಯನವ್ರದ್ದು ರಾಘವೇಂದ್ರ ಅಂತ ಒಂದು ಸೀರಿಯಲ್ ಮಾಡಿದ್ರು. ಆ ಸೀರಿಯಲಲ್ಲಿ ಇವ್ನು ಮಾತಾಡ್ಕೊಂಡು ಬಂದಿದ್ದಂತೆ. ಅವರೇ ಕರೆಸಿದ್ರಂತೆ. ಇದರಲ್ಲಿ ಯಾರು ಹೇಳಿದ್ರೂ ಗೊತ್ತಿಲ್ಲ, ನೀನು ರಾಘವೇಂದ್ರ ಸ್ವಾಮಿ ಇವಾಗ ನಿಂಗೆ ಇಷ್ಟೊಂದು ಇದಿರೋದ್ರಿಂದ ಆ ಸೀರಿಯಲಲ್ಲಿ ನಿನಗೆ 7,000 or 8,000 ಒಂದು ದಿವಸಕ್ಕೆ ಮಿನಿಮಮ್ 15-16 ದಿವಸ ಶೂಟಿಂಗ್ ಕೊಡ್ತೀನಿ ನಿನಗೆ. ಆ ಡೇಟ್ಸ್ ಮುಂಚೆನೇ ಕೊಟ್ಬಿಡೋದ್ರಿಂದ ಮಿಕ್ಕಿದ್ದು ಏನೋ ಬಂತು ನೋಡ್ಕೊಂಡು ಅದೊಂದಿತ್ತು. ಆಮೇಲೆ ನಿನ್ನೊಂದು ಯಾರು ಪ್ರೊಡ್ಯೂಸರ್ ಬೇರೆ ಮಾತಾಡಿದ್ರಂತೆ, ಯೋಚನೆ ಮಾಡಬೇಡ ಮಾಡೋಣ ಅಂತೇಳಿ. ಇದೆಲ್ಲ ಹೋಪ್ಸ್ ಇತ್ತು. ಅದು ಯಾವುದು ಮೆಟೀರಿಯಲ್ ಇದೆಲ್ಲ ಆಗತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ EMI ಗೇಮ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ ಪ್ಲ್ಯಾನ್ ಮಾಡಿಕೊಂಡ್ರೆ ಅದು ಇಲ್ಲಿ ಇವನು ಲೋನ್ ತೊಗೊಂಡು 3 ತಿಂಗಳಿಗೆ ಇವನು ಹೋಗ್ಬಿಟ್ಟ. ಅದು ಇವನು ಹೋದ್ಮೇಲೂ EMI ಕಟ್ಕೊಂಡ್ಬಂದೆ. ತಿರ್ಗಾ ಪಾಪ ಇವನು ಅಲ್ಲಿ ಒಳ್ಳೆ ಕೆಲಸ ಇದ್ದಿದ್ದು ಶ್ರೇಯಸ್ಸು ಅವನು ಕಾರ್ಯಕ್ಕೆ ಇರಲಿಲ್ವತ್ತು, ಬಟ್ ಹಿ ಇಮಿಡಿಯೇಟ್ಲಿ ಅಷ್ಟು ರಶ್ ಬ್ಯಾಕ್ ಆ್ಯಂಡ್ ಮಿಕ್ಕಿದ ಕೆಲಸ ನಮ್ಮ ಮುಗಿಸ್ತು. ಅವನು ಬ್ಯಾಚುಲರ್ ಆಗಿ ಹೋಗಿದ್ದರಿಂದ ನಮ್ಮ ಪದ್ಧತಿಗಳಲ್ಲಿ ಸ್ವಲ್ಪ ಇದಾಗತ್ತೆ. ಸೊ ಇವನು ಬಂದು ಸೇರ್ಕೊಂಡ ಮಾಡಿದ್ವಿ. ಬಟ್ ಇವನಿಗೆ ಅಲ್ಲಿ ತಿರ್ಗಾ ನ್ಯೂಜಿಲೆಂಡ್ಗೆ ಎಷ್ಟೋ ಸಲ ಹೇಳಿದ್ರು ನಾನು ಹೋಗಲ್ಲ ಅಂತ. ಸರಿ ಇಲ್ಲಿ ಇವನು ಕೆಲಸ ಹುಡ್ಕೊಂಡು ಏನೋ ಮಾಡಪ್ಪ ಅನ್ನಂದ್ರೆ ಅದು ಇರೋದು ಬಾಡಿಗೆ ಮನೆ, ಇದು ಕಂಪ್ಲೀಟ್ ಆಗಲಿಲ್ಲ. ಸೊ ಭಾಳ ಒಂದು ದಿ ವೆರಿ ಗ್ರಿಗೇರಿಯಸ್ ಪೊಸಿಷನ್ ವಾಸ್ ದಟ್. ಒಂದು ನಾವುಗಳು ಹೊರಗಡೆ ಹೋಗಿ ಈ ಹಿಂಗೆ ಸಂತ ಆಗಿದೆ ನಮಗೆ ಅದಾಗಿದೆ ದಯವಿಟ್ಟು ಅದು ಇದು ಹೆಲ್ಪ್ ಹೇಳೋಕ್ಕೆ ನಾನಾಗಲಿ ನನ್ನ ವೈಫ್ ಆಗಲಿ ಅವಳು ಅಷ್ಟರಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟಿದ್ಲು. ಸ್ವಲ್ಪ ಫಂಡ್ಸ್ ಬಂತು, ಪೆನ್ಷನ್ ಬರ್ತಾ ಇರಲಿಲ್ಲ. ಇನ್ನು ನಂದು ಕನ್ಸಲ್ಟೆನ್ಸಿ ಅಮೌಂಟು ಅವ್ರಗಳು ಈ ಪ್ರಾಬ್ಲಮ್ ಇರುವಾಗ ನಾನು ಕನ್ಸಲ್ಟೆನ್ಸಿ ಕಾನ್ಸಂಟ್ರೇಷನ್ ಹೆಂಗೆ ಮಾಡಲಿ? ಸೊ ಇದರಲ್ಲಿ ವಿ ಹ್ಯಾಡ್ ಎ ಲಾಟ್ ಆಫ್ ಫೈನಾನ್ಷಿಯಲ್ ದಿಸ್ ಒನ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ದಿಸ್ ಒನ್ ಐ ಆಮ್ ಟೆಲಿಂಗ್ ಯು ದಟ್ ಪರ್ಟಿಕ್ಯುಲರ್ ದಿ ಬ್ಯಾಂಕ್ ಫೇಲ್ಡ್ ಎ ಕೇಸ್ ಅಗೇನ್ಸ್ಟ್ ಅಸ್. ಇನ್ ಫ್ಯಾಕ್ಟ್ ಇಟ್ ವಾಸ್ ವೆರಿ ನಾನೇ ಹೇಳಿದೆ ಈ 4 ಪೋರ್ಷನ್ ಇರೋದ್ರಲ್ಲಿ ನಿಮಗೆ ಮಾಡಿಕೊಡ್ತೀನಿ, ಇವಾಗಲೇ ತೀರ್ಸ್ಕೊಂಬಿಡೋಣ 2012 ತೊಗೊಂಬಿಡಿ ನನಗೆ ಕೊಡಿ ಮಿಕ್ಕಿದ್ ನಾನು ತೊಗೊತೀನಿ ಆಯ್ತು ಅಂತ ಹೇಳ್ಬಿಟ್ಟು ಆಮಿದಿಲ್ಲ ನೀವು ನಂಬ್ತೀರೋ ಬಿಡ್ತೀರೋ ಆ ಕೇಸ್ ಇವನ್ನ ನಡೀತಾ ಇದೆ. ಸಿ ದಿ ಎಂಟೈರ್ ಥಿಂಗ್ ಈಸ್ ಅನ್ ಅಕೌಂಟ್ ಆಫ್ ನವೀನ್ಸ್ ಡೆತ್. ಈಸ್ ಈ ಅವನು ನವೀನ್ ಬೆಳ್ಕೊಂಡೋಗಿದ್ರೆ ಅವನು ಒಂದು ವರ್ಷ ಹಾಸ್ಪಿಟಲ್ ಚಾಲ ತೀರಿಸ್ಬಿಡೋನು, ಅಥವಾ ಇವನಲ್ಲಿ ನ್ಯೂಜಿಲೆಂಡ್ ಕಂಟಿನ್ಯೂ ಮಾಡಿದ್ರು ಯಾವತ್ತೋ ತೀರೋಗ್ಬಿಡೋದು. ಇದನ್ನ ನಂಬ್ಕೊಂಡು ನಾನು ಸಲ ಮಾಡಿಕೊಂಡು ಈ ಕೊನೆಯಲ್ಲಿ ಇಂಥ ಪರಿಸ್ಥಿತಿ ಆದ್ರೂ ಏನಾರ ಮಾಡಿ ಪ್ರಾಪರ್ಟಿ ಅವ್ರಿಗೆ ಮೇನ್ ಇಂಟ್ರೆಸ್ಟ್ ಏನಂದ್ರೆ ಪ್ರಾಪರ್ಟಿ ಹುಡ್ಕೋಬೇಕು. ಅದಕ್ಕೆ ನಾನು ಜಾಗ ಕೊಡ್ತಾ ಇಲ್ಲ. ಅದೊಂದು ಇವಾಗ ಗಟ್ಟಿಯಾಗಿ ಕೂತ್ಕೊಂಡಿದ್ದೀನಿ. ಐ ಹೋಪ್ ಸೊ ಬೈ ಗಾಡ್ಸ್ ಗ್ರೇಸ್ ಐ ಥಿಂಕ್ ಐ ಶುಡ್ ಬಿ ಏಬಲ್ ಟು ಕಮ್ ತ್ರೂ. ಎಲ್ಲ ಆಗುತ್ತೆ ಸರ್, ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಆ್ಯಂಡ್ ಇದ್ರ ಮಧ್ಯದಲ್ಲಿ ನವೀನ್ ಅವ್ರಿಗೆ ಎಲ್ಲೂ ಮದುವೆ ಪ್ರಸ್ತಾಪಗಳು ಮಾಡಲಿಲ್ಲ. ಈ ವಾಸ್ ನಾಟ್ ಇಂಟ್ರೆಸ್ಟೆಡ್, ಈ ವಾಸ್ ನಾಟ್ ಇಂಟ್ರೆಸ್ಟೆಡ್. ಯಾಕಂದ್ರೆ ಈ ಡಸ್ ನಾಟ್ ನೋ ನಾನು ಏನ್ ನಾನು ವಾಟ್ ಈಸ್ ಮೈ ಏಮ್, ನಾನು ಏನ್ ಆಗ್ತೀನಿ, ಹಿಂಗೆ ಕೆಲಸದಲ್ಲಿ ಹೋಗ್ಬೇಕಾ, ಫಿಲಿಮ್ ಇಂಡಸ್ಟ್ರಿಲಿ ಹೋಗ್ಬೇಕಾ? ಫಿಲಿಮ್ ಇಂಡಸ್ಟ್ರಿಲಿ ನಾನು ಹೇಳಿದೆ ನೀನು ಏಜು ಒಂಥರ ಹೋಗ್ತಾ 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 ಏನ್ ಮಾಡ್ತೀಯ ಅಂದ್ರೆ ಬಿಡು ಆಮೇಲೆ ಸ್ಕ್ರಿಪ್ಟ್ ರೈಟರು ಡೈರೆಕ್ಟರು ಏನೋ ಮಾಡೋಣ.
ಅದು ಫಿಲಿಮ್ ಇಂಡಸ್ಟ್ರಿ ಭಾಳ ದೊಡ್ಡದಲ್ವಾ, ಹಾಗೆ ಅಂತೇಳಿ ಒಂದು ಎರಡು ಮೂರು ಜನಕ್ಕೆ ಸ್ಕ್ರಿಪ್ಟ್ ಹಾಕೊಂಡು ಏನೇನೋ ಮಾಡೋನು ಪಾಪ, ಅವನು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಬದುಕಬೇಕು ಅಂತೇಳಿ ಬಹಳ ಆಸೆಪಟ್ಟ, ನಡೀಲಿಲ್ಲ. ಎಸ್ ಸ್ನೇಹಿತರೆ, ಇನ್ನೂ ವಿಚಾರಗಳಿದೆ, ಮುಂದಿನ ಜೀವನದ ವಿಚಾರಗಳಿದೆ. ನಾನು ನಮ್ಮ ನವೀನ್ ಮಯೂರ್ ಸರ್ ಅವರ ಬ್ರದರು ನಮ್ಮ ಶ್ರೇಯಸ್ ಅವ್ರನ್ನ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಶ್ರೇಯಸ್ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳು, ಅವ್ರ ತಂದೆಯವರ ಒಟ್ಟಿಗೆ ಕೂತ್ಕೊಂಡು ಅವ್ರಿಗೆ ಕೆಲವು ಫೇಸ್ ಮಾಡಿದಂಥ ಚಾಲೆಂಜಸ್ ಬಗ್ಗೆ ಮಾತಾಡಬೇಕು. ನೆಕ್ಸ್ಟ್ ಶ್ರೇಯಸ್ ಬಂದು ಜಾಯ್ನ್ ಆಗ್ತಾರೆ. ಶ್ರೇಯಸ್ ಸರ್, ದಯವಿಟ್ಟು ಬನ್ನಿ, ಒಂದಿಷ್ಟು ಮಾತಾಡೋಣ. ಎಸ್ ಸ್ನೇಹಿತರೆ, ಈಗ ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಶ್ರೇಯಸ್ ಅವರು. ನಮಸ್ಕಾರ ಶ್ರೇಯಸ್ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಪ್ರಾಮಿಸ್ ಮಾಡಿದ್ರೆ ನನಗೆ 2 ಇಯರ್ಸ್ ಬ್ಯಾಕು, ಬಹುಶಃ ನಿಮ್ಗೆ ಜ್ಞಾಪಕ ಇದೆ ಅಂತ ತಿಳ್ಕೊಂಡಿದ್ದೀನಿ. ನಾವು ಯಾವತ್ತು ಮಾತಾಡಬೇಕು ಅಂತ ಅನ್ಸುತ್ತೆ ಖಂಡಿತ ನಿಮ್ಗೆ ಹೇಳ್ತೀನಿ ಅಂತ. ಸೊ ನೀವು ಆ ಪ್ರಾಮಿಸ್ ತಗೊಳಿಸ್ಕೊಂಡ್ರಿ. ಥ್ಯಾಂಕ್ ಯು ಶ್ರೇಯಸ್ ಅವರೇ. ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡಬೇಕಂತ ಕಾಯ್ತಿದ್ದೆ, ಬಟ್ ನಿಮಗೆ ಗೊತ್ತಿದೆ ಅಮ್ಮನಿಗೆ ಹುಷಾರಿಲ್ಲ. ಸೊ ದಟ್ ವಾಸ್ ಅ ಟೀಡಿಯಸ್ ಜರ್ನಿ ಫಾರ್ 2 ಇಯರ್ಸ್. ಎಸ್, ಅಪ್ಪ ಮಾತಾಡಿದ್ರು ಇಷ್ಟೊತ್ತು, ಭಾಳ ಮುಕ್ತವಾಗಿ ಕೆಲವು ವಿಚಾರಗಳು ಮಾತಾಡಿದ್ರು. ನಾನು ನಿಮ್ಮಿಬ್ಬರನ್ನೂ ಕೂರಿಸಿ ಕೆಲವು ವಿಚಾರಗಳನ್ನ ಮಾತಾಡಬೇಕು ಅಂತ ಆಸೆ. ಅದಕ್ಕೂ ಮುಂಚೆ ಎಲ್ಲ ಕನ್ನಡಿಗರಿಗೆ ಶ್ರೇಯಸ್ ಅವ್ರ ಪರಿಚಯ ಮಾಡಿಸ್ತಾ ಇದ್ದೀನಿ. ಶ್ರೇಯಸ್ ಅವರು ನಮ್ಮ ನವೀನ್ ಮಯೂರ್ ಅವರ ತಮ್ಮ, ಪ್ರೀತಿಯ ತಮ್ಮ. ಹಂಗೆ ಕಾಣ ಸರ್ ನೋಡಿ, ಆ ಹೇರ್ ಸ್ಟೈಲು ಇದೆಲ್ಲ ಸ್ವಲ್ಪ ಹಾಗೆ ಇದ್ದಾರೆ. ನವೀನ್ ಅವರಿಂದ ಸ್ವಲ್ಪ ಪರ್ಸನಾಲಿಟಿ ಇದ್ರು, ನಮ್ಮ ಶ್ರೇಯಸ್ ಅವರು ಒಂದು ಸ್ವಲ್ಪ ಪರ್ಸನಾಲಿಟಿ ಕಡಿಮೆ ಇದ್ದಾರೆ. ಎಸ್ ಶ್ರೇಯಸ್ ಸರ್, ನ್ಯೂಜಿಲ್ಯಾಂಡಲ್ಲಿದ್ದಿರಿ ನವೀನ್ ಸರ್ ತೀರೋದಾಗ. ನಿಮಗೆ ಒಬ್ಬ ತಮ್ಮನಾಗ ಅಂದರೆ ಅಪ್ಪ ಆವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಮನೇಲಿ ಯಾರು ವರ್ಕರ್ ಇದ್ರು ನೋಡ್ಕೊಳ್ಳದೆ ನಾನೇ ನೋಡ್ಕೊತೀನಿ ನನ್ನ ತಮ್ಮನ ಅಂತ ಅಣ್ಣ ನೋಡ್ಕೊಂಡಿದ್ದಾರೆ. ಆ ಮೆಮೊರೀಸ್ ಅಂದರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಂಬಂದಿದ್ದಾರೆ. ಆ ನ್ಯೂಸು ನಿಮಗೆಷ್ಟು ಆಘಾತ ಆಗಿತ್ತು? ಇಲ್ಲೇನು ಟೈಮ್ ಇತ್ತು ಗೊತ್ತಿಲ್ಲ, ಬಟ್ ಇಟ್ ವಾಸ್ ಅಬೌಟ್ 4:30 ಇನ್ ದ ಈವ್ನಿಂಗ್ ದೇರ್. ಸಾಯಂಕಾಲ? ಸಾಯಂಕಾಲ 5 o'clock ನನ್ನ ಕೆಲಸ ಮುಗಿಯುತ್ತೆ. ಸೊ 4:30 ಮೈ ಫ್ರೆಂಡ್ಸ್ ಏನಾಯಿ, ಮೈ ಕಲೀಗ್ಸ್ ಏನಾಯಿ, ಕೆಳಗೆ ಬಂದಿದ್ವಿ ಆಫೀಸಿನ ಕೆಳಗೆ ಬಂದು ಕಾಫಿ ಕುಡಿಯೋಕೆ ಕೆಳಗೆ ಬಂದಿದ್ವಿ. ಸೊ ಅಪ್ಪ ಫೋನ್ ಮಾಡಿದ್ರು ನನಗೆ. ಅಪ್ಪ ಫೋನ್ ಮಾಡಿ ಮುನ್ನಂಗೇನೋ ಹುಷಾರಿಲ್ಲ ಅನ್ಸ, ನವೀನ ಮುನ್ನ ಅಂತ ಹೇಳಿದ್ರು, ಮುನ್ನಂಗೇನೋ ಹುಷಾರಿಲ್ಲ ಕಣೋ, ಸ್ವಲ್ಪ ಸೀರಿಯಸ್ ಆಗಿದೆ ಅಂತಂದ್ರು. ಹಾಂ, ಹುಷಾರಿಲ್ವಾ, ಏನಾಯ್ತು ಅವನಿಗೆ ಅಂತಂದೆ. ನಾನು ಇಲ್ಲ ಏನೋ ಹುಷಾರಿಲ್ಲ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಅವ್ರ ಪ್ರಕಾರ ಕಟ್ ಮಾಡಿದ್ರು, ಬಟ್ ಆ್ಯಕ್ಚುಲಿ ಕಟ್ ಆಗಿಲ್ಲ ಫೋನು. ನಾನು ಕೇಳಿಸ್ಕೊಳ್ತಾನೆ ಇದ್ದೀನಿ, ಏನು ಮಾತಾಡ್ತಾರೆ, ಯಾಕೆ ಇಷ್ಟು ಅರ್ಜೆಂಟಾಗಿ ಗಾಬಿಲಿ ಮಾತಾಡ್ತಾರೆ ಅಂತ. ಅಲ್ಲಿ ನಮ್ಮ ಅಮ್ಮನಿಗೆ ಹೇಳ್ತಾರೆ, ಅಂದ್ರೆ ಇಲ್ಲಿ ನಮ್ಮ ಅಮ್ಮನಿಗೆ ಹೇಳ್ತಾ ಇದಾರೆ ಫೋನಲ್ಲಿ. ನಿಮಗೆ ಕೇಳಿಸ್ತಿದೆ? ನನಗೆ ಕೇಳಿಸ್ತಾ ಇದೆ, ಯಾಕಂದ್ರೆ ಕಟ್ ಮಾಡಿಲ್ಲ ಫೋನ್ ಅವರು. ಏ ಫೋನ್ ಮಾಡಿ ಆಚಾರ್ಯ ಫೋನ್ ಮಾಡಿ ಹೇಳ್ತಾರೆ. ಸೊ ಹೇಳಿಲ್ಲ, ನನಗೆ ಏನು ಹೇಳಿಲ್ಲ, ಫಸ್ಟ್ ಫೋನ್ ಕಾಲ್ ಅಲ್ಲಿ ಏನು ಹೇಳಿಲ್ಲ. ಆಚಾರ್ಯ ಫೋನ್ ಮಾಡೆ ಅಂದಾಗ ನನಗೆ ಐ ಥಾಟ್ ಸಮಥಿಂಗ್ ಸೀರಿಯಸ್. ಇಮ್ಮಿಡಿಯೇಟ್ ನಾನು ಕಟ್ ಮಾಡಿ ನಮ್ಮ ಅಮ್ಮನ ಫೋನ್ ಮಾಡಿದೆ. ಫೋನ್ ಮಾಡಿ, ಅಮ್ಮ ಏನಮ್ಮ ಡ್ಯಾಡಿ ಏನೋ ನನಗೆ ಹುಷಾರಿಲ್ಲ ಅಂತ ಹೇಳ್ತಾರೆ, ಏನೋ ಆಚಾರ್ಯ ಫೋನ್ ಮಾಡು ಅಂತ ಹೇಳಿದ್ರೆ ಮಾಮ್ ಸ್ಟಾರ್ಟೆಡ್ ಕ್ರೈಂಗ್ ಓದ ಫೋನ್, ಹಿಂಗೆ ಆಗೋಯ್ತು ಹಿಂಗೆ ಆಗೋಯ್ತು ಹಿಂಗೆ ಆಗೋಯ್ತು ಅಂತ. ಸೊ ಐ ವಾಸ್ ಶಾಕ್ಡ್, ಐ ಡೆಂಟ್ ನೋ ವಾಟ್ ಟು ಡೂ ಆರ್ ಹೌ ಟು ರಿಯಾಕ್ಟ್. ನನಗೆ ಗೊತ್ತಿದೆ ಒಂದು ಇಮ್ಮಿಡಿಯೇಟಾಗಿ ಹೊರಟು ಬರಬೇಕು. ಸೊ ನನಗೆ ಅವತ್ತಿನ ಕಾಲದಲ್ಲಿ ಆಕ್ಲೆಂಡ್ ಟು ಬ್ಯಾಂಗ್ಳೂರ್ ಅಂದರೆ ಇನ್ಕ್ಲೂಡಿಂಗ್ ಟ್ರಾನ್ಸಿಟ್ ವಾರದಲ್ಲಿ 3 ಫ್ಲೈಟ್ ಇದ್ದಿದ್ದು. ಫಾರ್ಚುನೇಟ್ಲಿ ಏನಾಯಿತು, ಡಿಸೆಂಬರಲ್ಲಿ ಬರೋದಕ್ಕಿಂತ ನಾನು ಅವರಲ್ಲಿ ಟಿಕೆಟ್ ಬುಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಮ್ಮಲ್ಲಿ ಒಂದು ಸ್ವಲ್ಪ $70 ಅಂತ ಎಕ್ಸ್ಟ್ರಾ ಪೇ ಮಾಡ್ತು ಅಂದರೆ ಯು ಕ್ಯಾನ್ ಪ್ರಿಪೋನೆಡ್ ಬೈ 3 months ಅವ್ರು ಪೋಸ್ಟ್ಪೋನೆಡ್ ಬೈ 3 months. ಆ ಒಂದು ಆಪ್ಷನ್ ಕೊಡ್ತಾರೆ ಕೆಲವು ಏರ್ಕ್ರಾಫ್ಟ್ ಏರ್ಲೈನ್ಸ್. ಸೊ ನನ್ನ ಫ್ರೆಂಡ್ಸ್ ಅಲ್ಲಿರೋ ಕಲೀಗ್ಸ್ ಇಮ್ಮಿಡಿಯೇಟಾಗಿ ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಯಾವ ಒಂದು ಟ್ರಾವೆಲ್ ಏಜೆಂಟ್ ಅಂತ ಮಾಡಿದ್ವಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ನಾನು ಮಾಡ್ಕೊಡ್ತೀನಿ 3 months ಮುಂಚೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ, ಬಟ್ ದ ಫ್ಲೈಟ್ ಇಸ್ ಓನ್ಲಿ ದ ನೆಕ್ಸ್ಟ್ ಡೇ. ಸೊ ಅವತ್ತು ರಾತ್ರಿ ಏನೂ ಇಲ್ಲ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಅವಾಗಲೇ ಏನಂತಾರೆ, ಯೂಟ್ಯೂಬ್ ಹಾಕ್ಕೊಂಡು ನೋಡೋಕ್ಕೆ ಶುರು ಮಾಡ್ಬಿಡಿ ವಾಟ್ ಇಸ್ ಹ್ಯಾಪ್ನಿಂಗ್ ಹಿಯರ್ ಅಂತ. ನನಗೆ ನೋಡೋಕ್ಕೆ ಒಂಚೂರು ಇಷ್ಟ ಇಲ್ಲ, ಬಿಕಾಸ್ ಐ ರಿಯಲಿ ಕಾಂಟ್ ಸಿ ಮೈ ಡ್ಯಾಡ್ ಆರ್ ಮೈ ಮಾಮ್ ಓ ದೇರ್. ಆ್ಯಂಡ್ ದೆನ್ ಮೈ ಫ್ರೆಂಡ್ಸ್ ಆರ್ ಗಿವಿಂಗ್ ಮೀ ಅಪ್ಡೇಟ್ಸ್, ಯೂಟ್ಯೂಬ್ ನೋಡಿಕೊಂಡು ಏನು ನಡೀತದೆ ಅಂತ ಹೇಳ್ತಾರೆ, ಇದು ನಡೀತದೆ ಕ್ರಿಮೇಶ್ ನಡೀತದೆ, ಅದು ನಡೀತದೆ, ಇದು ನಡೀತದೆ ಅಂತ. ನಾನು ಅಲ್ಲಿ ಏನಂತಾರೆ ನೆಕ್ಸ್ಟ್ ಡೇ ವಾಪಸ್ ಬರಬೇಕು ರೆಡಿ ಆಗ್ತೇನೆ ಅಂಡ್ ವೀಸಾ ಇಶ್ಯೂಸ್. ಸೊ ನೆಕ್ಸ್ಟ್ ಡೇ ನಾನು ವಾಪಸ್ ಫ್ಲೈಟ್ ಹತ್ತಿ ಬೆಳಗಿನ ಜಾವ ಫ್ಲೈಟಲ್ಲಿ ಬರಬೇಕು ಅನ್ನೋಕ್ಕೆ ಮುಂಚೆ ಮಲ್ಟಿಪಲ್ ವೀಸಾ ಎಂಟ್ರಿ ಮಾಡ್ಸ್ಕೊಂಡು ಬರ್ಬೇಕು ನಾನು, ಬಿಕಾಸ್ ಐ ಡೋಂಟ್ ನೋ ನಾನು ವಾಪಸ್ ಹೋಗ್ತೀನೋ ಇಲ್ವೋ ಅಂತ. ಸೊ ಬೆಳಗಿನ ಜಾವ ಎದ್ದು 10 ಗಂಟೆಗೆ ಹೋಗಿ ಅಲ್ಲಿ ಮಲ್ಟಿಪಲ್ ಎಂಟ್ರಿ ವೀಸಾ ಮಾಡಿಸ್ಕೊಂಡು ದೆನ್ ಐ ಹ್ಯಾಡ್ ಟು ಗೋ ಕ್ಯಾಚ್ ಅ ಫ್ಲೈಟ್ ದೆನ್ ಕಮ್ ಹಿಯರ್. ಸೊ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸಿಟ್ ಟೈಮ್ ಬೇಡ, ಜಸ್ಟ್ ದ ಫ್ಲೈಟ್ ಟೈಮ್ 16 hours ಅಲ್ಲಿಂದ ಸಿಂಗಾಪುರ್, ಸಿಂಗಾಪುರಿಂದ ಬ್ಯಾಂಗ್ಳೂರ್. ಸೊ ಇಲ್ಲಿ ಬಂದಾಗ ಅಪ್ಪ ಏರ್ಪೋರ್ಟಿಗೆ ಬಂದು ಕರ್ಕೊಂಬಂದರು.
ಅಣ್ಣನ ನೋಡೋಕ್ಕೆ. ಬಟ್ ಇಟ್ ಬೈ ದೆನ್ ಎವ್ರಿಥಿಂಗ್ ವಾಸ್ ಓವರ್, ಎವ್ರಿಥಿಂಗ್ ವಾಸ್ ಓವರ್. ಇಲ್ಲಿ ಬಂದೆ, ಸೊ ಏನಾಯಿತು ಏನು ವ್ಯಕ್ತ ಅಂತ ಕೇಳಿದ್ರೆ, ಇಟ್ ಹ್ಯಾಸ್ ಬಿನ್ ಆಲ್ಮೋಸ್ಟ್ ಏನು 2013 years. ನಮ್ಮ ತಾಯಿ ಇರುವಾಗಲೂ ಅಷ್ಟೇ, ನಮ್ಮ ತಂದೆ ಜೊತೆ ಇವಾಗಲೂ ಅಷ್ಟೇ, ಕೆಲವು ಸತಿ ಮಾತು, ಕೆಲವು ಸತಿ ಒಂದ್ಸಲ ನಿಜವಾಗ್ಲು ಒಂಥರ ಕಿತ್ತಾಟ ಅಂತ ಹೇಳೋಕ್ಕಾಗಲ್ಲ. ವಾಟ್ ರಿಯಲಿ ಹ್ಯಾಪನ್ ಚರ್ಚೆ ಅಂತ ಹೇಳಿದಾಗ ಐ ಸ್ಟಿಲ್ ಹ್ಯಾವ್ ಬಿನ್ ಏಬಲ್ ಟು ಗೆಟ್ ದ ಎಕ್ಸಾಕ್ಟ್ ಪಿಕ್ಚರ್. ಇಲ್ಲಿ ಏನು ನಡೀತು ಆ 3 ವರ್ಷ ಮುನ್ನ ವಿಚಾರದಲ್ಲಿ ಏನು ನಡೀತು, ಏನೇನೆಲ್ಲ ಆಯಿತು. ನನಗೆ ಮುನ್ನ ಫೋನ್ ಮಾಡೋನು, ಫೋನಲ್ಲಿ ಮಾತಾಡ್ತಾ ಇದ್ವಿ. ಯಾವಾಗ ಲಾಸ್ಟ್ ಮಾತಾಡಿದ್ ನೀವು ಹೋಗೋಕೆ ಮುಂಚೆ? ಒಂದು 15 ದಿವಸ ಮುಂಚೆ. ನಾರ್ಮಲ್ ಆಗೇ ಮಾತಾಡಿದ್ದು? ನಾರ್ಮಲ್ ಆಗೇ ಮಾತಾಡಿದ್ರು. ಇನ್ಫ್ಯಾಕ್ಟ್ ನೀವು ಏನು ಕರೆಯೋರು? ಪಾಪು. ನನ್ನ ಮನೆಯಲ್ಲರೂ ನನ್ನ ಪಾಪು ಅಂತಲೇ ಕರಿತಾ ಇದ್ದೆ. ಇನ್ಫ್ಯಾಕ್ಟ್ ನನಗೆ ದ ಲಾಸ್ಟ್ ಕಾನ್ವರ್ಸೇಷನ್ ಐ ರಿಮೆಂಬರ್ ಹ್ಯಾವಿಂಗ್ ವಿತ್ ಹಿಮ್ ಇಸ್, ನನಗೇನೋ ಒಂಚೂರು ದುಡ್ಡು ಬೇಕಾಯಿತು ಅಂದ್ರೆ ನಮ್ಮಪ್ಪ ಸ್ವಲ್ಪ ದುಡ್ಡು ಕಳ್ಸಿರು, ನಮ್ಮ ಅಪ್ಪ ಅಮ್ಮ ಒಂಚೂರು ದುಡ್ಡು ಕಳ್ಸಿರು. ಅಣ್ಣ ಫೋನ್ ಮಾಡಿದ್ದ, ಅವನು ಇಲ್ಲಿ ಏನಾದ್ರು ದುಃಖ ಕೇಳಿದೆ ಅನ್ಸುತ್ತೆ, ನನಗೂ ಕಳ್ಸಿದ್ರು ಅವನು ಕೊಟ್ಟಿದ್ರು. ನೋಡೋ, ನನಗೆ ಕೊಡೋಕೆ ಮುಂಚೆ ನಿಂಗೆ ಕೊಟ್ರು, ಅಪ್ಪ ಅಮ್ಮಗೆ ನಿಂಕಂಡ್ರೇನೆ ಇಷ್ಟ ಅಂತ. ಬಿಕಾಸ್ ಐ ಯೂಸ್ಟ್ ಕಂಪ್ಲೇಂಟ್ ಅಲ್ಲ, ಅಪ್ಪ ಅಮ್ಮಗೆ ನಿಂಕಂಡ್ರೆ ಇಷ್ಟ ಅಂತ ನಾನು ಹೇಳ್ತಿದ್ದೆ. ಹಾಂ, ಅದು ನನಗೆ ಉಲ್ಟಾ ಹೇಳೋದು, ಅಪ್ಪ ಅಮ್ಮಗೆ ನಿಂಕಂಡ್ರೆ ಪ್ರಾಣ ಅಂತ. ಸೊ ದಟ್ ಈಸ್ ದ ಲಾಸ್ಟ್ ಕಾನ್ವರ್ಸೇಷನ್ ದಟ್ ಐ ರಿಮೆಂಬರ್ ಹ್ಯಾವಿಂಗ್ ವಿತ್ ಹಿಮ್. ಎಸ್ ಶ್ರೇಯಸ್ ಸರ್, ಬಂದ್ರಿ, ಅಣ್ಣ ಇಲ್ಲ ಈಗ, ಎಲ್ಲ ನೀವೇನೆ. ನಿಮಗೆ ಒಂದು ಕಡೆ ನಿಮ್ಮ ಕೆರಿಯರ್, ಒಂದು ಕಡೆ ಅಂದರೆ ಇಲ್ಲಿ ವಯಸ್ಸಾದ ತಂದೆ ತಾಯಿ ಜವಾಬ್ದಾರಿ ಇನ್ನೊಂದು ಕಡೆ. ಸೊ ಯು ಸ್ಯಾಕ್ರಿಫೈಸ್ಡ್, ನೀವು ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿ ತಂದೆ ತಾಯಿಗೋಸ್ಕರ. ಎಮೋಷ್ನಲಿ ನಾನು ನಮ್ಮ ಪೇರೆಂಟ್ಸ್ ಜೊತೆಗೆ ಇರಬೇಕು, ನೀವೆಲ್ಲೂ ಸ್ವಾರ್ಥಿ ಆಗಲಿಲ್ಲ, ನೀವೊಬ್ಬ ನಿಸ್ವಾರ್ಥಿಯಾಗಿ ನಿಮ್ಮ ತಂದೆ ತಾಯಿ ಜೊತೆ ನೀವು ಎಮೋಷ್ನಲಿ ನಿಂತ್ಕೋಬೇಕು ಅಂತ ನಿಂತ್ಕೊಂಡ್ರಿ. ಒಂದು ಓಕೆ, ಜೀವನ, ಮನೆ, ಕಷ್ಟ, ಸಾಲ, ಸೋಲ, ಅದು ದಟ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಲೈಫ್. ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಅದು. ನಾನು ಇಲ್ಲಿ ನಿಮ್ಮನ್ನು ಕೇಳಬೇಕು ಅಂತಿರೋ ಪ್ರಶ್ನೆ, ತಾಯಿ ತಂದೆನ, ಪರ್ಟಿಕ್ಯುಲರ್ಲಿ ನಿಮ್ಮ ಮದರ್ನ ಹ್ಯಾಂಡಲ್ ಮಾಡೋ ರೀತಿ, ಮುನ್ನ ಇಲ್ಲದೆ ನವೀನ್ ಇಲ್ಲದೆ, ಎಷ್ಟು ಚಾಲೆಂಜ್ ಆಗಿತ್ತು ನಿಮಗೆ? ಕೆಲವೊಂದು 3-4 ನ್ಯೂಸ್ ಪೇಪರಲ್ಲಿ ದೇ ಹ್ಯಾಡ್ ಫಾಲ್ಸ್ಲಿ ರಿಪೋರ್ಟೆಡ್ ದಟ್ ಹಿ ಹ್ಯಾಡ್ ಡೈಡ್ ಆಫ್ ಜಾಂಡಿಸ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆಲ್ ಆಫ್ ದಟ್. ದಟ್ ವಾಸ್ ಅ ಲಾಟ್ ಮೋರ್ ಏನಂತ ಹೇಳಿ ಡಿಸ್ಟರ್ಬಿಂಗ್ ಫಾರ್ ಮಾಮ್ ಟು ಬಿ ಪ್ರಿಸೈಸ್. ವೆರಸ್ ಐ ಆಮ್ ನಾಟ್ ಡಿನೈಯಿಂಗ್ ದಟ್ ಏನಂತಾರೆ, ನಮ್ಮ ಅಣ್ಣ ಕುಡಿತಾನೇ ಇರಲಿಲ್ಲ ಅಂತ ನಾನೇನು ಹೇಳೋದಿಲ್ಲ. ಬಟ್ ದಟ್ ವಾಸ್ ನಾಟ್ ದ ರೀಸನ್ ಬಿಹೈಂಡ್ ಇಸ್ ಡೆತ್. ದಟ್ ಇಸ್ ಪಾಯಿಂಟ್ ನಂಬರ್ 1. ಆ್ಯಂಡ್ 2, ವೆಲ್ ನೋನ್ ಜರ್ನಲಿಸ್ಟ್ ಅವರು ಈ ಥರ ಬರೆದಾಗ ಅಪ್ಪನಿಗೆ ಏನು ಅಂತಂದರೆ, ನಾನು ಹೆಂಗೆ ಅಂತಂದರೆ ಏನಾದರೂ ಬರ್ಕೋ, ಐ ಆಮ್ ಓಕೆ ವಿತ್ ಇಟ್. ಬಿಕಾಸ್ ಅಣ್ಣನೇ ಹೋದ್ಮೇಲೆ ಏನಂತಾರೆ ಪೇಪರಲ್ಲಿ ಯಾರಾದರೂ ಒಬ್ರು ಅದ್ರ ಬಗ್ಗೆ ಕೆಡ್ದ ಬರೆದ್ರೆ, ನಾನು ದಟ್ ಈಸ್ ನಾಟ್ ಮೋರ್ ಇಂಪಾರ್ಟೆಂಟ್ ಟು ಮೀ. ಅಣ್ಣನೇ ಹೋಗ್ಬಿಟ್ಟಿದ್ದಾನೆ, ನನಗೆ ಅದೇ ಇಂಪಾರ್ಟೆಂಟ್. ಸೊ ಡ್ಯಾಡ್ ಅಂದ್ ಇಬ್ರು ಏನಂತಾರೆ ಜರ್ನಲಿಸ್ಟ್ ಫೋನ್ ಮಾಡಿ, ಎಲ್ಲ ಸರ್ ನಿನ್ನ ಫೋನ್ ಮಾಡಿ ಕೇಳ್ಕೋಬೋದಿತ್ತಲ್ಲ ಏನು ರೀಸನ್ ಅಂತ ಅಂತಂದರೆ, ಮಾಡ್ತೀನಿ ಅಂದ್ಬಿಟ್ಟು ಮಾಡಲಿಲ್ಲ. ಆ್ಯಂಡ್ ದೇ ಆರ್ ಸೀನಿಯರ್ ಜರ್ನಲಿಸ್ಟ್ ಸರಿನಾ. ಸೊ ದಟ್ ವಾಸ್ ಒನ್ ಪಾರ್ಟ್ ಆಫ್ ದ ಡಿಫಿಕಲ್ಟ್ ಫೇಸ್ ಇನಿಷಿಯಲ್. ದೆನ್ 2, ನಾನು ಐ ವಾಸ್ ಕಂಪ್ಲೀಟ್ಲಿ ಲಾಸ್ಟ್, ಏನು ಮಾಡಬೇಕು ಏನಿರ್ತದೆ. ಬಿಕಾಸ್ ಐ ಥಿಂಕ್ ಅಪ್ಪ ಅದರಲ್ಲಿ ನಿಮ್ಗೆ ಹೇಳಿದ್ದಾರೆ, ದ ಸಿಚುವೇಶನ್ ಅಣ್ಣ ಹೋಗೋ ಟೈಮಲ್ಲಿ ಸಿಚುವೇಶನ್ ಚಾಲೆಂಜಸ್ ಎಮೋಷನಲಿ, ಫೈನಾನ್ಷಿಯಲಿ, ಎವ್ರಿಥಿಂಗ್ ಸರಿನಾ. ಬಿಕಾಸ್ ಏನು ಅಂದರೆ ಅಣ್ಣನ ಕೆರಿಯರ್ ವೈಸ್ ಅವನು ಪಾಪ ಇವನ್ ದೋ ಹಿ ವಾಸ್ ಸ್ಟ್ರಗ್ಲಿಂಗ್ ಆ್ಯಂಡ್ ವಾಟ್ ಎವರ್ ಚಾಲೆಂಜಸ್ ಹಿ ವಾಸ್ ಫೇಸಿಂಗ್, ವಿ ಆಸ್ ಅ ಫ್ಯಾಮಿಲಿ ನಾವೆಲ್ಲ ನಿಂತ್ಕೊಂಡ್ವಿ ಅವನ ಪರವಾಗಿ. ನಮಗೆ ಏನೇನಾಗತ್ತೆ ಅಳಿಲ್ ಸೇವೆ ಅಂತಲೇ ಅಂದ್ಕೊಳ್ಳಿ ನಾವು ಮಾಡಿದ್ವಿ. ಅಪ್ಪ ಅವ್ರ ಕೆಲ ಇದ್ದು ಅವ್ರು ಸಪೋರ್ಟ್ ಮಾಡಿದ್ರು, ಅಮ್ಮ ಇದ್ದು ಅವ್ರ ಕೆಲ ಅವ್ರು ಸಪೋರ್ಟ್ ಮಾಡಿದ್ರು, ನಾನು ಆಯ್ದು ನನ್ನ ಕೆಲ ನಾನು ಸಪೋರ್ಟ್ ಮಾಡಿದೆ. ಅಲ್ಲೂ ವಿ ಆಲ್ ಸ್ಯಾಕ್ರಿಫೈಸ್ ಅ ಬಿಟ್ ಆಫ್ ಅವರ್ ಓನ್ ಲೈಫ್ಸ್, ಅವನದು ಒಂದು ಕೆರಿಯರ್ ಟೇಕ್ ಆಫ್ ಆಗ್ಬಿಡ್ಲಿ ಅಂತ. ಆ್ಯಂಡ್ ದೆನ್ ನಮ್ದು ಒಂದು ಚೂರು ಇನ್ನೇನು ನೋಡ್ಕೋಣ ಅಂತ ಶುರು ಆದಾಗ ದಿಸ್ ಟ್ರಾಜಿಡಿ ಸ್ಟ್ರೈಕ್ಸ್. ಸೊ ವಿ ಲೈಕ್ ವೇರ್ ಡು ವಿ ಸ್ಟಾರ್ಟ್, ಎಲ್ಲಿಂದ ಶುರು ಮಾಡುತ್ತೆ ತಿರ್ಗ? ನಾನು ಇಟ್ಸ್ ಬಿನ್ 13 years ನಾವು, ನನಗೆ ನಿಜವಾಗ್ಲೂ ಐ ರಿಯಲಿ ಡೋಂಟ್ ಗೆಟ್ ಇನ್ ಟು ದ ಡೆಪ್ತ್ ಎಲ್ಲ ಆಗುತ್ತೀನಿ. ಸೊ ಪಿನ್ ಟು ಪಿನ್ ನನಗೆ ಪಿನ್ ಟು ಪಿನ್ ಜ್ಞಾಪಕ ಇದೆ, ಪ್ರತಿಯೊಂದು ವಿಚಾರವೂ ನನಗೆ ಜ್ಞಾಪಕ ಇದೆ. ನಮ್ಮ ಅಪ್ಪನಿಗಿಂತ ಜಾಸ್ತಿ ಮೆಮೊರಿ ಇದೆ ನನಗೆ. ಬಟ್ ನಾನು ಅದನ್ನ ಏನಂತರ ಐ ವುಡ್ ರಾದರ್ ಬಿ ಲೆಟ್ ಬೈಗಾನ್ಸ್ ಬಿ ಬೈಗಾನ್ಸ್ ಅಂತ ಸುಮ್ಮನೆ ಆಗಿ ಇದ್ದೀನಿ ಅಷ್ಟೇ. ಬಟ್ ಬೇಜಾರಂತೂ ಇದೆ. ನಿಮ್ಮ ಅಣ್ಣನ ಫೇಮ್ನ ಅಂದರೆ ಸೆಲೆಬ್ರಿಟಿ ಫೇಮ್ನ ನೀವೆಷ್ಟು ಎಂಜಾಯ್ ಮಾಡ್ತಾ ಇದ್ರಿ? ಸರ್ ಸೀಕ್ರೆಟ್ ಆಗಿ ಎಂಜಾಯ್ ಮಾಡ್ತಾ ಇದೆ. ಬಟ್
ಅದರಲ್ಲಿ ತುಂಬ ವಿಚಾರಗಳಿದೆ. ಒಂದು ಏನು ಅಂತಂದರೆ, ನಮ್ಮಪ್ಪ ಎಷ್ಟು ಶೂಟಿಂಗ್ಗೆ ಹೋಗಿದ್ದಾರೆ ಅದ್ರಲ್ಲಿ, ಅಂದರೆ ಅಣ್ಣನ ಶೂಟಿಂಗ್ಗೆ, ನಾನು ಅದರಲ್ಲಿ 10% ಹೋಗಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಪ್ಪ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂದರೆ, ಅಬ್ಬಬ್ಬಾ ಅಂದರೆ ಅವನೊಂದು 16-17 ಸಿನಿಮಾ ಮಾಡಿರ್ಬೋದು, 4-5 ಸೀರಿಯಲ್ ಮಾಡಿರ್ಬೋದು, ಒಂದು 7-8 ಸಲ ಶೂಟ್ ಸೆಟ್ಗೆ ಹೋಗಿರ್ಬೋದು ನಾನು. ಅಷ್ಟೇ ಇರೋ 2 ರೀಸನ್ಸ್. 1, ಅವ್ನು ಬರೀ ಅಪ್ಪನೇ ಕರೆಯೋನು, ಅಪ್ಪ ಬರ್ತೀನ ಅನ್ನೋದು ನಾನು ಹ್ಞೂ ಅಂತ ಬರ್ತದೆ. ಬಟ್ ಸೆಟ್ಟು ಹೋದಾಗ ಯುನೋ ಸಿನಿಮಾ ಸೆಟ್ಟಲ್ಲಿ ಒಂದು ಶಾರ್ಟ್ ಒಂದು ಸೀನ್ ತೆಗಿಯೋಕ್ಕೆ ಟೈಮ್ ಕನ್ಸಂಪ್ಷನ್, ನಾನು ಒಂದು ಶಾರ್ಟಿಗೆ ಒಂದು ಸೀನಿಗೆ ನಾನು. ಸೊ ದಟ್ ವಾಸ್ ನನಗೆ ಏನಂತಾರೆ, ಸೊ ಅದು ಒಂದು. ಎರಡನೇದು, ಸ್ಕೂಲಿಂದ ಆಗಲಿ ಅಥವಾ ಸಿನಿಮಾ ಬಂದಮೇಲೂ ಆಗಲಿ, ನನ್ನ ಫ್ರೆಂಡ್ಸ್ ಯಾವಾಗಲೂ ನನ್ನ ಫ್ರೆಂಡ್ಸ್ ಯಾರು ಬೇಕಂದ್ರೆ ಕೇಳ್ಬೋದು, ಎಲ್ಲ ಹೇಳೋರು ಶ್ರೇಯ ಸರ್ ಅಪ್ಪ ಅಮ್ಮ ಎದುರ್ತಾನೋ ಇದೋ, ಅವ್ರ ಅಣ್ಣನ ಎದುರ್ತಾನೆ ಅನ್ನೋರು ಹೆದರ್ತಿದ್ರು. ಓಹ್ ಎಸ್ ಎಸ್, ಆಫ್ ಕೋರ್ಸ್ ದರ್ ಇಸ್ ನೋ ಡೌಟ್ ಅಬೌಟ್. ಸ್ಟ್ರಿಕ್ಟ್ ಬ್ರದರ್, ಸ್ಟ್ರಿಕ್ಟ್ ಬ್ರದರ್. ಯಾರೋ 4 ಜನ ಹತ್ರ ಮಾತಾಡ್ತಾರೆ, ಅಂತೆ ಕಂತೆ ಅಂತೆ, ಅವ್ರೊಂದು ಸ್ಟೋರಿ ಮಾಡ್ತಾರೆ, ಅದು ಅವ್ರಿಗೆ ಒಂದಷ್ಟು 1,00,000 ವ್ಯೂಸ್ ಹೋಗುತ್ತೆ. ಓಕೆ, ಯು ಆರ್ ಹ್ಯಾಪಿ ವಿತ್ ಇಟ್, ಫೈನ್. ನೀನು ನನಗೆ ಕೇಳಿದ್ರೆ ನಾನು ಹಿಂಗೆ ಉತ್ತರ ಹಾಕೊಡ್ತೀನಿ, ನೀನು ನನಗೆ ಕೇಳಿಲ್ಲ ನಾನು ಹಿಂಗೆ ಉತ್ತರ ಹಾಕೊಟ್ಟಿಲ್ಲ. ನಿಂಗೆ ಏನು ಬೇಕೋ ಬರ್ಕೋ, ನೀನು ಏನು ಬೇಕೋ ಹಾಕು.